ಇದುವರೆಗೂ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇಲ್ಲಿ ಕಾಣುವ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ, ಹಾಗೆ ಹೊಸ ವಿಡಿಯೋ ನೋಟಿಫಿಕೇಶನ್ಸ್ ಗಾಗಿ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ಯಾರನ್ಸ್ ಅಡಿಗೆಗಳು. ಇವತ್ತಿನ ನಮ್ಮ ರೆಸಿಪೀಸ್ ನಲ್ಲಿ ಕೇವಲ ಒಂದು ನಿಮಿಷದಲ್ಲಿ ಚಟ್ನಿ ಪುಡಿನ ಯಾವ ರೀತಿ ಮಾಡಬೇಕು ಅಂತ ತೋರಿಸ್ಬೇಕು ಅನ್ಕೊಂಡಿದ್ದೀನಿ. ಈ ಚಟ್ನಿ ಪುಡಿನ ನೀವು ಚಪಾತಿ, ದೋಸೆ, ಪೂರಿ ಜೊತೆ ಕೂಡ ತಿನ್ಬೋದು, ತುಂಬಾ ಟೇಸ್ಟಿ ಆಗಿರತ್ತೆ. ಮೊದಲಿಗೆ ಒಂದು ಮಿಕ್ಸಿ ಜಾರ್ನ ತಗೊಳ್ಳಿ. ಈಗಿದ್ರಲ್ಲಿ ಅರ್ಧ ಕಪ್ನಷ್ಟು ಹುರುಗಡ್ಲೆನ ಹಾಕ್ಕೊಳ್ಳಿ. ಒಂದು 6-7 ಎಸ್ಲು ಬೆಳ್ಳುಳ್ಳಿನ ಹಾಕಿ. ಬೆಳ್ಳುಳ್ಳಿನ ನಾನು ಸಿಪ್ಪೆ ತೆಗೆದು ಹಾಕಲ್ಲ, ಹಾಗೆ ಹಾಕ್ತೀನಿ, ಏಕೆಂದರೆ ಸಿಪ್ಪೆಯಲ್ಲಿ ಫೈಬರ್ ಕಂಟೆಂಟ್ ಇರುತ್ತೆ. ಸೊ ಚಟ್ನಿ ಪುಡಿಗೆ ಹಾಗೆ ಹಾಕಿ ಸ್ವಲ್ಪ ಕರಿಬೇವಿನ ಸೊಪ್ಪು. ಕರಿಬೇವಿನ ಸೊಪ್ಪು ಹಾಕೋದ್ರಿಂದ ಚಟ್ನಿ ಪುಡಿಗೆ ಒಳ್ಳೆ ಫ್ಲೇವರ್ ಬರುತ್ತೆ, ಹಾಗೆ ಟೇಸ್ಟ್ ಚೆನ್ನಾಗಿರುತ್ತೆ. 1 ಟೇಬಲ್ಸ್ಪೂನ್ನಷ್ಟು ಅಚ್ಕಾರದ ಪುಡಿ. ಅಚ್ಕಾರದ ಪುಡಿ ಬದಲಾಗಿ ಹಸಿಮೆಣಸಿನಕಾಯಿನ ಕೂಡ ಹಾಕೋಬೋದು. ಈಗ ಲಾಸ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಇದನ್ನು ಸ್ವಲ್ಪ ತರ್ತರಿಯಾಗಿ ರುಬ್ಕೊಳ್ಳಿ. ನೋಡಿ, ಈ ರೀತಿ ಪೂರ್ತಿ ನುಣ್ಣುಗಲ್ದೆ ಸ್ವಲ್ಪ ತರ್ತರಿಯಾಗಿರಲಿ. ಈ ರೀತಿಯಾಗಿ ನಮ್ಮ ಕಡೆ ಇದನ್ನು ಚಪಾತಿಗೆ ಮೊಸರು ಹಾಕ್ಕೊಂಡು ತಿಂತಾರೆ, ಹಾಗೆ ಉಪ್ಪಿಟ್ಟು ಜೊತೆ ಕೂಡ ಸರ್ವ್ ಮಾಡ್ಬೋದು. ಫ್ರೆಂಡ್ಸ್, ಈ ಚಟ್ನಿ ಪುಡಿನ ನೀವು ಒಂದು 10-15 ದಿವಸದವರೆಗೂ ಏರ್ ಟೈಟ್ ಕಂಟೈನರಲ್ಲಿ ಹಾಕಿಬಿಟ್ಟು ಯೂಸ್ ಮಾಡ್ಕೋಬೋದು. ಮಿಸ್ ಮಾಡದೆ ನೀವು ಕೂಡ ಟ್ರೈ ಮಾಡಿ ನೋಡಿ. ನೋಡಿದ್ರಲ್ಲ, ಕೇವಲ 1 ನಿಮಿಷದಲ್ಲಿ ಚಟ್ನಿ ಪುಡಿನ ಯಾವ ರೀತಿ ಮಾಡೋದು ಅಂತ. ಈ ರೆಸಿಪಿ ಇಷ್ಟ ಆಯ್ತು ಅಂದರೆ ಪ್ಲೀಸ್ ಲೈಕ್ ಬಟನ್ ಕ್ಲಿಕ್ ಮಾಡಿ ಮತ್ತು ಶೇರ್ ಮಾಡಿ. ನಮ್ಮ ಎಲ್ಲ ರೆಸಿಪಿ ಸ್ಟೆಪ್ ಬೈ ಸ್ಟೆಪ್ ಇನ್ಸ್ಟ್ರಕ್ಷನ್ಸ್ಗಾಗಿ shubhasharan.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಥ್ಯಾಂಕ್ ಯು. ನಮ್ಮ ಎಲ್ಲ ಹೊಸ ಅಡುಗೆ ವಿಡಿಯೋಗಳ ನೋಟಿಫಿಕೇಶನ್ಗಳು ನೇರವಾಗಿ ನಿಮ್ಮ ವಾಟ್ಸಪ್ನಲ್ಲಿ ಬೇಕಾ? ಹಾಗಾದರೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇದೆ, ಕ್ಲಿಕ್ ಮಾಡಿ.